ஸ்ரீ குருப்பியோ நம. ஹரி ஓம். தேவானாஞ்ச ருஷீணாஞ்ச குரும் காஞ்சன சந்நிபம் புத்திநாதம் த்ரிலோகேஷம் தம் நமாமி ப்ரஹஸ்பதிம் ப்ரஹஸ்பதயே நம. குருஸ்தான பல்லட கோச்சார ரீதியிந்த 2020 ನವಂಬರ್ 20ನೇ ತಾರೀಕಿನಂದು, ಅಂದರೆ 2011-2020 ಅಂದು ಗುರುಗ್ರಹ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಗುರುಗ್ರಹದ ಸ್ಥಾನ ಬದಲಾವಣೆ, ಶನಿಗ್ರಹದ ಸ್ಥಾನ ಪಲ್ಲಟ, ಸ್ಥಾನ ಬದಲಾವಣೆ, ರಾಹುಕೇತುಗಳು ಮಹತ್ತರವಾದ ಗ್ರಹಗಳ ಸ್ಥಾನ ಪಲ್ಲಟ ಅಂತಕ್ಕಂಥದ್ದು ಜಗತ್ತಿನ ಮೇಲೆ, ವಿಶೇಷವಾಗಿ ಜನರ ಮೇಲೆ ಶುಭ ಫಲವನ್ನು, ಮಿಶ್ರ ಫಲವನ್ನು, ಕೆಲವೊಂದಿಷ್ಟು ಜನರಿಗೆ ಅಶುಭ ಫಲವನ್ನು ನೀಡತಕ್ಕಂಥ ಪ್ರಸಂಗಗಳು. ಆ ನಿಟ್ಟಿನಲ್ಲಿ ಅಶುಭ ಸ್ಥಾನದಿಂದ ಶುಭ ಸ್ಥಾನದ ಕಡೆ ಬರುವವರಿಗೆ, ಅಂದರೆ ಶುಭ ಫಲ ನೀಡುವವರು ಕೂಡ ಮತ್ತು ಮಿಶ್ರ ಫಲ ನೀಡತಕ್ಕಂತಹ ರಾಶಿಯವರು ಕೂಡ ಮತ್ತು ಅಶುಭ ಫಲವನ್ನು ನೀಡತಕ್ಕಂತಹ ರಾಶಿಯವರು ಕೂಡ ಆ ಸಂದರ್ಭದಲ್ಲಿ ಗುರುವಿಗೆ ಒಂದು ಒಳ್ಳೆಯ ವಿಧವಾದಂತಹ ರಾಶಿಯಿಂದ ಹೊರಗಡೆ ಹೋಗುವಾಗ ವಿದಾಯದ ರೂಪದಲ್ಲಿ ರಾಶಿಯ ಪ್ರವೇಶ ಮಾಡಿ ಶುಭ ಫಲವನ್ನು ಉಂಟು ಮಾಡುವಾಗ ಆಮಂತ್ರಣ ರೂಪದ, ಸ್ವಾಗತ ರೂಪದಲ್ಲಿ ಅವನಿಗೆ ಒಂದು ಪೂಜೆ ಮತ್ತು ಅವನಿಗೆ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ಪ್ರತಿಯೊಬ್ಬ ಜೀವರಾಶಿಯ ಜೀವ ಸಂಕುಲಕ್ಕೆ ಗುರುಗ್ರಹದ ಬಲ, ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಪ್ರತಿಯೊಂದು ಹಂತ ಹಂತದಲ್ಲಿಯೂ ಅವಶ್ಯವಾಗಿ ಬೇಕಾಗಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಬಾರಿ ಮೊದಲೇ ತಿಳಿಸಿದ ದಿನಾಂಕದಂದು ಬದಲಾವಣೆ ಆಗ್ತಾ ಇರತಕ್ಕಂಥ ಗುರು ಯಾವ ಯಾವ ರಾಶಿಗೆ ಯಾವ ವಿಧವಾದಂತಹ ಫಲಗಳನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ನಾವು ಎರಡು ವಿಧದಲ್ಲಿ ಇಲ್ಲಿಗೆ ತಿಳ್ಕೊಳ್ಬೇಕಾಗಿದೆ. ಸ್ವಲ್ಪ ದಿನಾಂಕಗಳನ್ನು ಮತ್ತು ಮಾಸಗಳನ್ನು, ತಿಂಗಳುಗಳನ್ನು, ವರ್ಷವನ್ನು ಸ್ವಲ್ಪ ಗಮನ ಹರಿಸಿ ಕೇಳಬೇಕಾಗಿ ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಸ್ವಲ್ಪ ಏಕಾಗ್ರತೆಯಿಂದ ಕೇಳಬೇಕು, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಳ್ಳೋದು ಸರ್ವಥಾ ಬೇಡ. ಮೊದಲನೇದಾಗಿ 20 ನವಂಬರ್ 2020ಗೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂತಹ ಗುರು 20 ನವಂಬರ್ ನಂತರ ಮೇಷರಾಶಿಗೆ ಗುರುಬಲ ಅಂತಕ್ಕಂತಹದ್ದು ಕಡಿಮೆ ಆಗ್ತಾ ಇದೆ. ಇಲ್ಲಿ ಕ್ರಮವಾಗಿ ಮೇಷದಿಂದ ಪ್ರಾರಂಭ ಮಾಡಿಕೊಂಡು ಮೀನರಾಶಿಯವರೆಗೆ ಯಾವ ರಾಶಿಗೆ ಗುರುಬಲ ಬರ್ತಾ ಇದೆ, ಯಾವ ರಾಶಿಗೆ ಗುರುಬಲ ಹೋಗ್ತಾ ಇದೆ, ಯಾವ ರಾಶಿಗೆ ಗುರು ವಕ್ರನಾಗ್ತಾ ಇದ್ದಾನೆ, ಯಾವ ರಾಶಿಗೆ ಗುರು ನೀಚನಾಗ್ತಾ ಇದ್ದಾನೆ ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇವೆ. ಇದನ್ನು ನಿಧಾನವಾಗಿ ಅರ್ಥೈಸಿಕೊಳ್ಳಬೇಕು ಎಲ್ಲರೂ. ಮೇಷರಾಶಿಗೆ ನವಂಬರ್ 20ರಿಂದ ಗುರುಬಲ ಹೋಗ್ತಾ ಇದೆ, ತದನಂತರದಲ್ಲಿ ವೃಷಭ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಮಿಥುನ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಹೋಗುವುದಷ್ಟೇ ಅಲ್ಲದೇನೆ ಗುರು ವಕ್ರನಾಗ್ತಾ ಇದ್ದಾನೆ, ನೀಚನಾಗ್ತಾ ಇದ್ದಾನೆ. ಕರ್ಕ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ, ಸಿಂಹ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಹೋಗ್ತಾ ಇದೆ, ಕನ್ಯಾ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ, ತುಲಾ ರಾಶಿಯವರಿಗೆ ಗುರು ನೀಚನಾಗ್ತಾ ಇದ್ದಾನೆ, ವೃಶ್ಚಿಕ ರಾಶಿಯವರಿಗೆ ನವಂಬರ್ 20ರ ನಂತರ ಗುರುಬಲ ಹೋಗ್ತಾ ಇದೆ, ಧನುರಾಶಿಗೆ ನವಂಬರ್ 20ರ ನಂತರ ಗುರುಬಲ ಬರ್ತಾ ಇದೆ. ಇದೆಲ್ಲ 2021ನೇ ಇಸವಿಯಲ್ಲಿ. ಮಕರ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಹೋಗ್ತಾ ಇದೆ ನವಂಬರ್ 20ರ ನಂತರದಲ್ಲಿ. ಕುಂಭರಾಶಿಯವರಿಗೆ ಸಂಪೂರ್ಣ ಗುರು ವಕ್ರನಾಗ್ತಾ ಇದ್ದಾನೆ, ನೀಚನಾಗ್ತಿದ್ದಾನೆ. ಮೀನರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ ಅಂತ ಮಾತ್ರ ಹೇಳ್ತಾ ಇದ್ದೀವಿ ಹೊರತು ಎಲ್ಲಿವರೆಗೂ ಇರ್ತಾ ಇದೆ ಅನ್ನೋದನ್ನು ನಾವು ಹೇಳ್ತಾ ಇಲ್ಲ. ಯಾಕೆ ಅಂದರೆ ಅದರಲ್ಲಿ ರೆಟ್ರೋಗೇಟ್ ಅಥವಾ ಗುರುವಿನ ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು, ಭೀತಸ್ಥಾನಾದಿಗಳು ಅಂತ ಕರಿತೇವೆ. ಮುಂದೆ ಹೋಗ್ತಕ್ಕಂಥದ್ದು, ಹಿಂದೆ ಬರತಕ್ಕಂಥ ಕೆಲವೊಂದಿಷ್ಟು ಸನ್ನಿವೇಶಗಳು ಇರ್ತಾ ಇರೋದರಿಂದ ಅದು ಆ ದಿನಾಂಕಗಳನ್ನು ಕೂಡ ನಾವು ಇವಾಗ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇವೆ. ಅವುಗಳನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ. 2020 ನವಂಬರ್ 2020ರಿಂದ ಯಾರ್ಯಾರಿಗೆ ಮೇಲೆ ತಿಳಿಸಿರುವ ರಾಶಿಗಳಿಗೆ ಬಂದಿದೆ ಅವರೆಲ್ಲರಿಗೂ ಕೂಡ ಆ ವಿಧವಾದ ಅವಸ್ಥೆಗಳು ಅಂತಕ್ಕಂಥದ್ದು 5 ಅಥವಾ 6ನೇ ತಾರೀಕು ಏಪ್ರಿಲ್ 2021ವರೆಗೂ ಮಾತ್ರ ಆ ಥರ ಇರ್ತದೆ. ಈ 6ನೇ ತಾರೀಕು 4ನೇ ತಿಂಗಳು 2021ನೇ ಇಸ್ವಿಯಿಂದ ಮುಂದೆ ಸರಿಸುಮಾರು 6 ತಿಂಗಳುಗಳ ಕಾಲ, ಅಂದರೆ 13 ಅಥವಾ 14ನೇ ತಾರೀಕು
ಸೆಪ್ಟೆಂಬರ್ 2021 ಕೂಡ ಮೇಷರಾಶಿಯವರಿಗೆ ಗುರುಬಲ ಬರ್ತದೆ, 6 ತಿಂಗಳು. ವೃಷಭ ರಾಶಿಯವರಿಗೆ ಹೋಗ್ತದೆ, ಮಿಥುನ ರಾಶಿಯವರಿಗೆ ಗುರುಬಲ ಬರ್ತದೆ. ಅದು ಎಲ್ಲಿವರೆಗೂ ಅಂತಂದರೆ ವಿಶೇಷವಾಗಿ ಹೇಳಿದೆ ನಿಮಗೆ, ಡೇಟನ್ನು ಸ್ವಲ್ಪ ಗಮನ ಇಟ್ಟು ಕೇಳಬೇಕು. 5 ಅಥವಾ 6ನೇ ತಾರೀಕು ಏಪ್ರಿಲ್ ತಿಂಗಳು 2021 13 ಅಥವಾ 14ನೇ ತಾರೀಕು ಸೆಪ್ಟೆಂಬರ್ 2021 ಮಿಥುನ ರಾಶಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಧ್ಯ ಮಧ್ಯದಲ್ಲಿ ಯಾಕೆ ದಿನಾಂಕವನ್ನು ಹೇಳ್ತಾ ಇದ್ದೀವಿ ಅಂದರೆ ಜನರಿಗೆ ಗೊಂದಲವಾಗುವುದು ಬೇಡ ಅಂತ. ಮಿಥುನ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಕರ್ಕ ರಾಶಿಯವರಿಗೆ ಗುರು ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಸಿಂಹರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಕನ್ಯಾ ರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ. ತುಲಾರಾಶಿಯವರಿಗೆ ಸಂಪೂರ್ಣ ಗುರುಬಲ ಅಂತಕ್ಕಂತಹದ್ದು ಬರ್ತಾ ಇದೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಗುರು ನೀಚನಾಗ್ತಿದ್ದಾನೆ, ವಕ್ರನಾಗ್ತಾ ಇದ್ದಾನೆ. ಧನುರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ. ಮಕರ ರಾಶಿಗೆ ಗುರುಬಲ ಬರ್ತಾ ಇದೆ. ಕುಂಭರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಹೋಗ್ತಾ ಇದೆ. ಮೀನರಾಶಿಯವರಿಗೆ ಮತ್ತೆ ವಕ್ರನಾಗ್ತಿದ್ದಾನೆ, ನೀಚನಾಗ್ತಿದ್ದಾನೆ. ಇದು ಎಲ್ಲಿವರೆಗೂ? 13 ಅಥವಾ 14ನೇ ತಾರೀಕು ಸೆಪ್ಟೆಂಬರ್ 2021. ಮತ್ತೆ ಮುಂದಿನ ದಿನಗಳಲ್ಲಿ 14ನೇ ತಾರೀಕಿನ ನಂತರ ಮತ್ತೆ ಮೇಷರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ. ವೃಷಭ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ನೀಚನಾಗ್ತಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ. ಸಿಂಹರಾಶಿಗೆ ಮತ್ತೆ ಗುರುಬಲ ಹೋಗ್ತಾ ಇದೆ. ಕನ್ಯಾ ರಾಶಿಗೆ ಮತ್ತೆ ಗುರುಬಲ ಅಂತಕ್ಕಂಥದ್ದು ಬರ್ತಾ ಇದೆ. ತುಲಾರಾಶಿಯವರಿಗೆ ಗುರು ನೀಚನಾಗ್ತಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಮತ್ತೆ ಗುರುಬಲ ಹೋಗ್ತಾ ಇದೆ. ಧನುರಾಶಿಗೆ ಗುರುಬಲ ಬರ್ತದೆ. ಮಕರ ರಾಶಿಗೆ ಗುರುಬಲ ಹೋಗ್ತದೆ. ಕುಂಭರಾಶಿಯವರಿಗೆ ಗುರು ನೀಚನಾಗ್ತಾನೆ. ಮೀನರಾಶಿಯವರಿಗೆ ಮತ್ತೆ ಗುರುಬಲ ಬರ್ತದೆ. ಈ ವಿಧದ ಅವಸ್ಥೆ ಎಲ್ಲಿವರೆಗೂ ಅಂದರೆ 2021 ವರೆಗೂ. ಅಂದರೆ 20ನೇ ತಾರೀಕು ಅಥವಾ 21ನೇ ತಾರೀಕು ನವಂಬರ್ ತಿಂಗಳು 2021 ಕೂಡ ಈ ವಿಧವಾದಂತಹ ಅವಸ್ಥೆ ಇರ್ತದೆ. ಈ ಕಾರಣದಿಂದಾಗಿ 20 ನವಂಬರ್ 2020 ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂತಹ ಗುರುಗ್ರಹ ಎಲ್ಲರಿಗೂ ಕೂಡ ಮಿಶ್ರ ಫಲವನ್ನು ಕೊಡ್ತಿದ್ದಾನೆ. 6 ತಿಂಗಳು ಹೀಗೆ 6 ತಿಂಗಳು ಹಾಗೆ ಇರೋದು ಗುರುವಿನ ಸ್ವಭಾವ, ಸಹಜ ಸ್ವಭಾವ. ಒಂದು ರಾಶಿಯಲ್ಲಿ 13 ತಿಂಗಳು ಇರಬೇಕು. ಆದರೆ ಏನಾಗ್ತಾ ಇದೆ, 6 ತಿಂಗಳು ಮತ್ತೆ ಅದರಲ್ಲಿ ಭೀತಸ್ಥಾನ ಅಂತ ಕರಿತೇವೆ. ಆ ಭೀತಸ್ಥಾನಗಳು ಏನು ಅಂತಂದರೆ, ಜಾತಕ ಫಲ ಸಾರೋದ್ಧಕಾರರು ಹೀಗೆ ಹೇಳ್ತಿದ್ದಾರೆ ಜ್ಯೋತಿಷ್ಯದಲ್ಲಿ, ದೀಪ್ತ ಪ್ರಮುದಿತ ಸ್ವಸ್ಥ ಶಾಂತಶಕ್ತ ಪ್ರಪೀಡಿತ ಧೀನ ಕಲಸ್ತು ವಿಕಲೋ ಭೀತೋವಸ್ಥ ದಶಕ್ರಮಾತ್ ಅಂತ. ಗ್ರಹಗಳಿಗೆ 10 ಅವಸ್ಥೆಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಗುರುಗ್ರಹಕ್ಕೆ ಇದರ ವಿಶೇಷವಾಗಿ ಈ 10 ಅವಸ್ಥೆಗಳನ್ನು ಹೇಳಿರತಕ್ಕಂಥದ್ದು. ಅವಸ್ಥೆಗಳ ಹೆಸರು ಹೀಗಿದೆ: ದೀಪ್ತ ಪ್ರಮುದಿತ ಸ್ವಸ್ಥ ಶಾಂತ ಶಕ್ತ ಪ್ರಪೀಡಿತ ದೀನ ಖಲ ವಿಕಲ ಭೀತ ಅಂತ. ಇದು ಭೀತಸ್ಥಾನ ಅಂತಂದರೆ ಆ ರಾಶಿಯಲ್ಲಿ ಸಂಪೂರ್ಣವಾಗಿ ಇರಲು ಆಗದೇನೆ ಮುಂದಿನ ರಾಶಿಗೆ ಭೀತನಾಗಿ ಹೋಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿಯೂ ಕೂಡ ಅದು ಏನಾದರೂ 15 ದಿವಸ, 1 ಮಾಸ ಅಂದರೆ 1 ತಿಂಗಳ ಕಾಲ, 1.5 ತಿಂಗಳ ಕಾಲ ಇದ್ದರೆ ಅದಕ್ಕೆ ಶಾಂತಿಯ ಪೂಜೆಯ ಅವಶ್ಯಕತೆ ಇಲ್ಲ. ಆದರೆ ಈ ಬಾರಿ 6 ತಿಂಗಳ ಕಾಲ ಭೀತಸ್ಥಾನಕ್ಕೆ ಹೋಗ್ತಾ ಇರೋದರಿಂದ, ಮತ್ತು ಇಲ್ಲಿ 6 ತಿಂಗಳು ಮಾತ್ರ ಫಲ ಕೊಡ್ತಾ ಇರೋದರಿಂದ, ಪ್ರತಿ ಬಾರಿ ಏನಾಗುತ್ತೆ ಅಂದರೆ ಗುರುಬಲಗಳು, ಒಂದು ಬಾರಿ ಗುರು ಬದಲಾವಣೆ ಆದಾಗ 5 ರಾಶಿಯವರೆಗೆ ಗುರುಬಲ ಬರ್ತದೆ. 4 ರಾಶಿಗೆ ಗುರುಬಲ ಇರುವುದಿಲ್ಲ. 3 ರಾಶಿಗೆ ಗುರು ವಕ್ರ ಅಥವಾ ನೀಚನಾಗಿ ಇರ್ತಾನೆ. ಆ ನಿಟ್ಟಿನಲ್ಲಿ ಈ ಬಾರಿ 20 ನವಂಬರ್ 2020 5 ಏಪ್ರಿಲ್ 2021 5 ಗುರುಬಲ ಇರುವ ರಾಶಿಗಳನ್ನು ನಾವು ಚಿಂತನೆ ಮಾಡತಕ್ಕಂಥದ್ದಾದರೆ, ಮೊದಲೇದಾಗಿ ವೃಷಭ ರಾಶಿ, ತದನಂತರದಲ್ಲಿ ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುರಾಶಿ ಮತ್ತು ಮೀನರಾಶಿ, ಈ 5 ರಾಶಿಗಳಿಗೆ 20 ನವಂಬರ್ 2020 5 ಏಪ್ರಿಲ್ 2021 ಗುರುಬಲ ಇರ್ತದೆ. ಮತ್ತು ಗುರುಬಲ ಇಲ್ಲದ ರಾಶಿಗಳನ್ನು ಇದೇ ಸಮಯದಲ್ಲಿ ನಾವು ಚಿಂತನೆ ಮಾಡುವುದಾದರೆ, ಮೇಷರಾಶಿ ಮತ್ತು ಸಿಂಹರಾಶಿ ವೃಶ್ಚಿಕ ರಾಶಿ, ಮಕರ ರಾಶಿಗಳಿಗೆ ಗುರುಬಲ ಇರುವುದಿಲ್ಲ. ಈ ನಾಲ್ಕು ರಾಶಿಗಳಿಗಷ್ಟೇ ಅಲ್ಲದೆ ಇನ್ನೂ 3 ರಾಶಿಗಳಿಗೂ ಗುರುಬಲ ಇರೋದಿಲ್ಲ. ಅದನ್ನು ಇಲ್ಲಿ ಯಾಕೆ ತೆಗೆದುಕೊಂಡಿಲ್ಲ ಅಂದರೆ, ಅದು ನೀಚಸ್ಥಾನದ ರಾಶಿಗಳು. ಗುರು ಅತ್ಯಂತ ವಕ್ರ ಅಥವಾ ನೀಚನಾಗಿರುವ ರಾಶಿಗಳು 3: ಮಿಥುನ ರಾಶಿ, ತುಲಾರಾಶಿ, ಕುಂಭರಾಶಿ. ಇದು ಎಲ್ಲಿಯವರೆಗೂ? ನವಂಬರ್ 20, 2020 6th April 2021
6 ಏಪ್ರಿಲ್ 2021ರವರೆಗೂ ಈ ಥರದ ಅವಸ್ಥೆಗಳು. ಹೀಗೆ ಬಲ ಇರುವ ರಾಶಿಗಳು, ಬಲ ಇಲ್ಲದ ರಾಶಿಗಳು, ವಕ್ರರಾಶಿಗಳು. ಮತ್ತು 6 ಏಪ್ರಿಲ್ 2021ರಿಂದ 14 ಸೆಪ್ಟೆಂಬರ್ 2021ರವರೆಗೂ ಕೂಡ ಈ ಸಂದರ್ಭದಲ್ಲಿ ಗುರುಬಲ ಇರತಕ್ಕಂತಹ ರಾಶಿಗಳನ್ನು ನಾವು ವಿಶೇಷವಾಗಿ ನೋಡ್ತಕ್ಕಂಥದ್ದಾದರೆ ಮೇಷರಾಶಿಗೆ ಗುರುಬಲ ಇದೆ, 5 ರಾಶಿಗಳಿಗೆ ಗುರುಬಲ ಇರ್ತದೆ. ಅದನ್ನು 5 ರಾಶಿಗಳನ್ನು ಹೇಳ್ತಾ ಇದ್ದೇವೀಗ. ಮೇಷರಾಶಿಗೆ ಗುರುಬಲ ಇರ್ತದೆ, ಮಿಥುನ ರಾಶಿಗೆ ಗುರುಬಲ ಇರ್ತದೆ, ಸಿಂಹರಾಶಿಗೆ ಗುರುಬಲ ಇರ್ತದೆ, ತುಲಾರಾಶಿಗೆ, ಮಕರ ರಾಶಿಗೆ ಗುರುಬಲ ಇರ್ತದೆ. ಮತ್ತು ಗುರುಬಲ ಇಲ್ಲದ ರಾಶಿಗಳು ಅಂತ ನಾವು ಗಣನೆಗೆ ತೆಗೆದುಕೊಳ್ಳೋದಾದರೆ ವೃಷಭ ರಾಶಿ, ಕನ್ಯಾ ರಾಶಿ, ಧನುರಾಶಿ, ಕುಂಭರಾಶಿ, ಈ 4 ರಾಶಿಗಳಿಗೆ ಗುರುಬಲ ಇರುವುದಿಲ್ಲ. ಈ ಸಂದರ್ಭದಲ್ಲಿ ನೀಚ ರಾಶಿಗಳು ಯಾವುದು ಅಂತಂದರೆ ಕರ್ಕಾಟಕ ರಾಶಿಗೆ ನೀಚನಾಗ್ತಾನೆ, ವಕ್ರನಾಗ್ತಾ ಇದ್ದಾನೆ ಗುರು, ವೃಶ್ಚಿಕ ರಾಶಿಗೆ ಮತ್ತು ಮೀನ ರಾಶಿಗೆ ಗುರು ವಕ್ರನಾಗ್ತಾ ಇದ್ದಾನೆ. ಈ ಕಾರಣದಿಂದ ಮತ್ತೆ ಹಿಂದೆ ಹೇಳಿದ ಅವಸ್ಥೆಗೆ ಬರ್ತದೆ. 14 ಸೆಪ್ಟೆಂಬರ್ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಮೊದಲೇ ಹೇಳಿದ ರಾಶಿಗಳಿಗೆ ಮತ್ತೆ ಗುರುಬಲ ಬರ್ತಾ ಇದೆ. ಈ ಕಾರಣದಿಂದಾಗಿ 20 ನವೆಂಬರ್ 2020ರಂದು ಮಕರ ರಾಶಿಗೆ ಪ್ರವೇಶ ಮಾಡುವ ಗುರುವನ್ನು 12 ರಾಶಿಯವರು, 12 ರಾಶಿಯವರು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕು. ಎಲ್ಲರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದು ಬಹಳ ಒಳಿತು. ದೇಶದ ಫಲಗಳನ್ನು ಕೂಡ ಇದರ ಮೇಲೆ ತುಂಬ ವ್ಯತ್ಯಾಸಗಳಾಗ್ತಕ್ಕಂಥ ಪ್ರಸಂಗಗಳಿದೆ, ಅದನ್ನು ಮುಂದಿನ ಭಾಗದಲ್ಲಿ ಚಿಂತನೆ ಮಾಡೋಣ. ಈಗ ಜನಹಿತಕ್ಕಾಗಿ, ಜನರಿಗಾಗಿ ನಾವು ತಿಳಿಸ್ತಕ್ಕಂಥ ವಿಷಯವೇನೆಂದರೆ ಎಲ್ಲ ರಾಶಿಯವರು ಪ್ರತಿ ವರ್ಷ ಏನು ಮಾಡ್ತೀವಿ ನಾವು ಅಂದರೆ ಗುರುಬಲ ಇಲ್ಲದೇ ಇರುವ 4 ರಾಶಿಗಳು, ಗುರು ವಕ್ರನಿರತಕ್ಕಂಥ ರಾಶಿಗಳವರು ಮಾತ್ರ ಗುರುವಿನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಹೋಮ ಹವನ ಶಾಂತಿಗಳನ್ನು ಮಾಡಿಕೊಳ್ಳುವ ಒಂದು ಕ್ರಮ ಇಟ್ಕೊಂಡಿರುತ್ತೇವೆ. ಈ ಸರಿ 13 ತಿಂಗಳು ಇರತಕ್ಕಂಥ ಗುರು ಕೆಲವೊಂದಿಷ್ಟು ಬಾರಿ ಅಧಿಕ ಮಾಸಾದಿಗಳು ಬಂದಾಗ 12 ತಿಂಗಳು ಆಗ್ತಕ್ಕಂಥ ಕೆಲವೊಂದಿಷ್ಟು ವ್ಯತ್ಯಾಸಗಳಿದೆ, ಅದು ಇನ್ನೊಂದು ಭಾಗದಲ್ಲಿ ಮಾತನಾಡುವ ಅದರ ಬಗ್ಗೆ, ಗುರುವಿನ ಇರುವಿಕೆಯ ಬಗ್ಗೆ, ಅಂದರೆ ಯಾವ ಸ್ಥಾನದಲ್ಲಿ 13 ತಿಂಗಳು ಇರ್ತಾನೆ, ಯಾವ ಪ್ರಸಂಗದಲ್ಲಿ 12 ತಿಂಗಳು ಇರ್ತಾನೆ ಮತ್ತೆ ತಿಳ್ಕೊಳ್ಳೋಣ. ಆದರೆ ಈ ಬಾರಿ ಈ ಥರದ ಒಂದು ವಿಶೇಷ ಅವಸ್ಥೆ ಬಂದಿದ್ದರಿಂದ ಗುರುವಿಗೆ ಭೀತಸ್ಥಾನದಲ್ಲಿ 6 ತಿಂಗಳು ಇರ್ತಾ ಇರೋದರಿಂದ ನವೆಂಬರ್ 20 2020ರಂದು ಮಕರ ರಾಶಿಗೆ ಪ್ರವೇಶ ಮಾಡುವ ಗುರುವನ್ನು ಮೊದಲು 12 ದಿನದ ಒಳಗ ಭಾಗದಲ್ಲಿಯೇ ವಿಶೇಷವಾಗಿ ಅವನ್ನು ಪೂಜೆ ಪುನಸ್ಕಾರ ಹೋಮ ಹವನ ಜಪ ತಪ ಅರ್ಚನೆಗಳಿಂದ ಪೂಜಿಸಿ ಸ್ವಾಗತಿಸುವುದು ಒಳ್ಳೆಯದು. ಆ ನಿಟ್ಟಿನಲ್ಲಿ ಪ್ಯೂರ್ ಪ್ರೇಯರ್ ಸಂಸ್ಥೆಯವರು ಸೂರ್ಯನಾರಾಯಣ ವೈದಿಕ ಜ್ಯೋತಿಷಾಲಯದ ಸಹಯೋಗದೊಂದಿಗೆ ಗುರುವಿನ ಜಪ ಸಹಿತವಾಗಿ, ಗುರುವಿನ ಧಾನ್ಯದಾನ ರೂಪದ ಸಹಿತವಾಗಿ ಗುರು ಶಾಂತಿಯನ್ನು ಮತ್ತು ಈ ಗುರುಗ್ರಹ ಮತ್ತು ಆದಿತ್ಯಾದಿ ನವಗ್ರಹ ದೇವತೆಗಳೆಲ್ಲರೂ ಕೂಡ ರಿಪೋರ್ಟ್ ಮಾಡಿಕೊಳ್ಳೋದು ಯಾರಿಗೆ ಅಂದರೆ ಆದಿತ್ಯಾದಿ ನವಗ್ರಹ ದೇವತಾಂತರ್ಗತ, ರುದ್ರಾಂತರ್ಗತ, ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ, ಶಿಶುಮಾರಾತ್ಮಕ ಲಕ್ಷ್ಮೀ ನರಸಿಂಹಸ್ವಾಮಿಯಲ್ಲಿ ಅವರಿಂದ ಎಲ್ಲ ಅನುಗ್ರಹಗಳನ್ನು ಪಡಿತಾರಂತೆ ಆದಿತ್ಯಾದಿ ನವಗ್ರಹ ದೇವತೆಗಳು. ಅದರ ಜೊತೆಗೆ ನರಸಿಂಹ ಮಂತ್ರ ಹೋಮ, ವಿಶೇಷವಾದಂತಹ ಗುರು ಶಾಂತಿ ಅಂದರೆ ಹೇಗೆ ಆಗಬೇಕು ಶಾಂತಿ ಅಂದರೆ ಜಪ ಆಗಬೇಕು, ಜಪಕ್ಕೆ ದಶಾಂಶವಾಗಿ ತರ್ಪಣ, ಅದಕ್ಕೆ ದಶಾಂಶವಾಗಿ ಆಹುತಿ, ಅದಕ್ಕೆ ಧಾನ್ಯದಾನ ಮತ್ತು ಅದರದೇ ಆದಂತಹ ವಸ್ತ್ರದಾನ, ಅದರದೇ ಆದಂತಹ ಗುರುವಿನ ಧಾತು, ಅದಕ್ಕೆ ಒಂದು ಧಾತು ಇರ್ತದೆ ಆ ಧಾತುವಿನ ದಾನ, ಇಷ್ಟೆಲ್ಲವನ್ನು ಕೂಡ ಪ್ಯೂರ್ ಪ್ರೇಯರ್ ಸಂಸ್ಥೆಯವರು ಸೂರ್ಯನಾರಾಯಣ ವೈದಿಕ ಜ್ಯೋತಿಷಾಲಯ ಸಹಯೋಗದೊಂದಿಗೆ ಮಾಡಿಸ್ತಾ ಇದ್ದಾರೆ. ಇಲ್ಲಿವರೆಗೂ ತಿಳಿಸಿದ ಜಪ, ತರ್ಪಣ, ಆಹುತಿ ರೂಪವಾದ ಹೋಮ, ಧಾನ್ಯದಾನ, ಗ್ರಹಕ್ಕೆ ಸಂಬಂಧಿತವಾದ ವಸ್ತ್ರ, ಧಾತುವಿನ ದಾನವನ್ನು ದಿನಾಂಕ 21 ನವೆಂಬರ್ 2020ರಂದು ಶನಿವಾರ ಸ್ಥಿರವಾಸರ ಅಂತ ಕರೀತಾರೆ, ಅಂದಿನ ದಿನ ಈ ಸಾಮೂಹಿಕ ಹೋಮದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಸದುಪಯೋಗವನ್ನು ಎಲ್ಲ ಆಸ್ತಿಕ ವರ್ಗದವರು ಪಡೆಯಬೇಕು. ಪ್ರತ್ಯೇಕವಾಗಿ ಮಾಡಿಸಲು ಕೆಲವೊಂದಿಷ್ಟು ತೊಂದರೆಗಳು ಅಡಚಣೆಗಳು ಇರಬಹುದು. ನೀವು ಇಂತಹ ಕೋವಿಡ್ ಸಿಚುವೇಷನಲ್ಲಿ ನಿಮ್ಮ ಸ್ಥಳದಲ್ಲಿಯೇ ನಿರಾತಂಕವಾಗಿ ಕುಳಿತುಕೊಂಡು ಪೂಜೆಯನ್ನು ಮಾಡಿಸಿ ಲೈವ್ ಮುಖಾಂತರವಾಗಿ, ನೇರ ಪ್ರಸಾರದ ಮುಖಾಂತರವಾಗಿ ಕುಳಿತಲ್ಲಿಯೇ ದರ್ಶನವನ್ನು ತೆಗೆದುಕೊಂಡು ಇಲ್ಲಿ ಬರಲಿಕ್ಕೆ ಆಗದೇ ಇರೋರಿಗೆ ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದವನ್ನು ತಲುಪಿಸುವ ಒಂದು ಸುವ್ಯವಸ್ಥೆಯನ್ನು ಈ ಪ್ಯೂರ್ ಪ್ರೇಯರ್ ಸಂಸ್ಥೆಯವರು ಸೂರ್ಯನಾರಾಯಣ ವೇದಿಕ ಅಸ್ಟ್ರಾಲಜಿ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ. ಇದರ ಉಪಯೋಗವನ್ನು ಎಲ್ಲರೂ ತೆಗೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹರೇ ರಾಮ.